ಇವತ್ತು ನನಗೆ ಅತ್ಯಂತ ಈ ವೇದಿಕೆಯ ಮೇಲೆ ಪ್ರಿಯವಾಗಿರೋರು ಅಂತ ಅಂದರೆ ಬಿ ಸರೋಜಾದೇವಿಯವರು, ಸಿ ವಿ ಶಿವಶಂಕರ್ ಅವರು, ಜಯಂತ್ ಇವರು ನಮ್ಮ ಗಿರಿಜಾ ಅವರು ಅಂದ್ಕೊಂಡಿದ್ದೆ. ಆಮೇಲೆ ದೊಡ್ಡಣ್ಣವ್ರು ಭಾಷಣ ಮಾಡಿದ ಮೇಲೆ ಅವರೇ ನನಗೆ ಅತ್ಯಂತ ಪ್ರಿಯವಾದವರು ಅಂತ ನನಗೆ ಗೊತ್ತಾಗ್ತಾ ಇದೆ. ಅವರು ನನ್ನ ನಾಟಕವನ್ನು ಮರು ಬದುಕು ಮುನಿಸಬೇನು ನಾಟಕವನ್ನು ಯಾರು ಆಡಿದ್ದು ಕೇಳಿರಲಿಲ್ಲ, ಇವರು ಆಡಿದ್ರು ಅಂತ ಇಲ್ಲಿ ಗೊತ್ತಾಯಿತು ನನಗೆ. ಆದ್ದರಿಂದ ಅವರು ನನಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಅಂತ ಹೇಳ್ತೇನೆ. ನಾನು ಆ ನಾಟಕನ ಹುಡುಕೊಂಡು ಈ ಪ್ರಕಾಶ್ ಕಂಬತ್ತಳ್ಳಿ ಇಲ್ಲೆಲ್ಲೋ ಕಳಿಸಿದ್ದೀರಾ, ಆ ಪ್ರಕಾಶ್ ಕಂಬತ್ತಳ್ಳಿ ಅವರೇ ಅದನ್ನು ಮೂರನೇ ಸರಿ ಮುದ್ರಣ ಮಾಡಿದ್ದಿದ್ದು. ಅವ್ರ ಹತ್ರ ಹೋಗಿ ನಿನ್ನೆ ಸಾಯಂಕಾಲ ಆ ದಿದಿಯ ಬದುಕು ಮುನಿಸಬೇ ಅಂತ ನಾನು ಬರೆದಿದ್ದು, ಅಯ್ಯೋ ಬೇಕಾದಷ್ಟು ಮಿಕ್ಕಿದ್ದೆ ಸರ್ ಯಾವನ್ನು ತೊಗೊಂಡೋಗೋನೆಲ್ಲ ತೊಗೊಂಡೋಗಿ ಒಂದು 10 ಕಾಪಿ ಅಂತ ಹೇಳಿಬಿಟ್ಟು ಅವರು ಕೊಡೋಕೆ ಬಂದರು. ಅಷ್ಟು ಪ್ರಸಿದ್ಧವಾದ ನಾಟಕನ ನಮ್ಮ ಪ್ರಸಿದ್ಧವಾದ ದೊಡ್ಡಣ್ಣವರು ಆಡಿದ್ದು ನನಗೆ ಭಾಳ ಸಂತೋಷ ಆಯಿತು. ಮತ್ತು ಬೀಸರಾಜದೇವರು ಕೂಡ ನಾವು ಚಿಕ್ಕವರಾಗಿದ್ದಾಗ ನಮಗೆ ಬಹಳ ಪ್ರಿಯರು. ನೀವು ಅಣ್ಣ ತಂಗಿ ಅಲ್ವಾ ಮೇಡಮ್? ಅಣ್ಣ ತಂಗಿನಲ್ಲಿ ನೀವು ರಾಜ್ಕುಮಾರರು ಮಾತಾಡ್ಕೊಂಡು ಬರ್ತೀರಿ, ಅಂಥ ಅದ್ಭುತವಾದ ಸಂಭಾಷಣೆ ನನಗೆ ಕಡೆ ಎಲ್ಲಿವರೆಗೂ ನಾನು ಇದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಮರಶಿಲ್ಪಿ ಜಕಣಾಚಾರಿ, ನೀವು ಒಂದ ಎರಡ ಬೀಸರಾಜದೇವಿಗೆ ನಿಮ್ಮ ಬಗ್ಗೆ ನನಗೆ ಅತ್ಯಂತ ಇದಿದೆ. ನೀವು ಪಂಚಭಾಷಾ ತಾರೆ, ಎಲ್ಲ ಕಡೆ ಹೆಸರು ತೊಗೊಂಡಿದ್ರಿ, ಆದರೂ ಒಂದು ಸರಳವಾಗಿ ನಿಗರ್ವಿಯಾದ ಒಬ್ಬ ಅತ್ಯುನ್ನತ ಕಲಾವಿದೆ ಅಂದರೆ ಬೀಸರಾಜದೇವಿ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಸಿ ವಿ ಶಿವಶಂಕರ್ ಅವರು ಬಂದಿದ್ದಾರೆ. ಪಿತಾಮಹರು ನೀವು ಸರ್, ನೀವು ಎಷ್ಟು ಜನರಿಗೆ ಸ್ಫೂರ್ತಿ ಕೊಟ್ಟಿದ್ದೀರಿ, ಎಷ್ಟು ಜನರಿಗೆ ಕನ್ನಡದ ಇದನ್ನು ಕೊಟ್ಟಿದ್ದೀರಿ, ದೀಕ್ಷೆಯನ್ನು ಕೊಟ್ಟಿದ್ದೀರಿ ಅಂದರೆ ಇವತ್ತು ಕನ್ನಡ ಬದುಕಿರೋದು ನಿಮ್ಮಂಥ ಕೆಲವರಿಂದ, ಕನ್ನಡ ಇದಾಗ್ತಾ ಇರೋದು ನಿಮ್ಮಂಥವರಿಂದ ನನಗೆ ಭಾಳ ಇಂಥ ವೇದಿಕೆ ಮೇಲೆ ಬರೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮನೇಲಿ ನಾನು 20 ಸಾರಿ, ನಮ್ಮ ಮನೆಯವರು 40 ಸಾರಿ ನೋಡಿದ ಚಿತ್ರ ಒಂದೇ, ಗಣೇಶನ ಮದುವೆ ಅಂತ. ದಿವಸ ಬೆಳಗ್ಗೆ ಹಾಕ್ಕೊಂಡ್ಬಿಟ್ರೆ ಸಾಯಂಕಾಲದವರೆಗೂ ಅದನ್ನು ನೋಡೋದೆ. ಒಂದು ವಿ ಸಿ ಪಿ ಬಾಡಿಗೆಗೆ ತರೋದು, ಗಣೇಶನ ಮದುವೆ ಕ್ಯಾಸೆಟ್ ಇಸ್ಕೊಂಬರೋದು, ಬೆಳಗ್ಗೆ 8 ಗಂಟೆಗೆ ಶುರು ಮಾಡೋದು, ರಾತ್ರಿ 8 ಗಂಟೆಗೆ ವಿ ಸಿ ಪಿ ವಾಪಸ್ ಕೊಡೋದು, ಆ ಥರದ್ದು 10 ದಿವಸ ಮಾಡಿದ್ದೀವಿ ಒಟ್ಟಿಗೆ ಆ ವಿ ಸಿ ಪಿಗಳ ಬಾಡಿಗೆ. ಅಷ್ಟು ನಿಮ್ಮ ಎಲ್ಲ ಇದೂ ಡೈಲಾಗ್ ಸಮೇತ ನನಗೆ ಜ್ಞಾಪಕ ಇದೆ. ಯಾರ ತಿರ್ಗಾ ನೀವು ರೀಮೇಕ್ ಮಾಡಿದ್ರೆ ನನ್ನ ಕೈಲೊಂದು ಪಾತ್ರ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ನಾನು ನಿನ್ನೆ ಏನು ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ. ನಾನು ಅತ್ಯಂತ ಗೌರವಿಸುವಂಥ ಈ ನಾಡಿನಲ್ಲಿ ಭಾಳ ಚೆನ್ನಾಗಿ ಬರೆಯುವಂಥ ಮತ್ತು ಒಂದು ಐಕಾನ್ ಇದನ್ನು ತೆಗೆದುಕೊಂಡಿರುವಂಥ ಸ್ಟೇಟಸ್ ತೆಗೆದುಕೊಂಡಿರುವಂಥ ಜೋಗಿಯವರ ಒಂದು ಪುಸ್ತಕ ಗಿರಿಜಮ್ಮನವ್ರ ಬಗ್ಗೆ ಬರೀತಾ ಇದ್ದಾರೆ ಅಂತ ನಾನು ಕೇಳಿದೆ. ಕಪ್ಪಣ್ಣನ ಕೇಳಿದ್ದಕ್ಕೆ ಕಳಿಸ್ತೀನಿ ಅಂತ ಕಡೆಗೆ ನಿನ್ನೆ ಸಾಯಂಕಾಲ ಪ್ರಕಾಶ್ ಕಂಬತ್ತಿಳಿಯವರು ಅದರ ಪ್ರೂಫ್ ಇದನ್ನು ಪ್ರಕಾಶ್ ಕಂಬತ್ತಳ್ಳಿಯವರು ಕಳಿಸಿದ್ರು. ಅದರಲ್ಲಿ ಕೆಲವು ಪುಟಗಳನ್ನು ಓದಿದ್ದೇನೆ. ಅದರಲ್ಲಿ ಒಂದು, ಗಿರಿಜಾ ನೀವು 7ನೇ ತಿಂಗಳಿಗೆ ಹುಟ್ಟಿದ್ರಂತೆ ಗಿರಿಜಮ್ಮ, ಅದನ್ನು ಹೇಳ್ಕೊಂಡಿದ್ದಾರೆ ಎಲ್ಲದಕ್ಕೂ ಅವಸರ ಅಂತ. ಅಲ್ಲ ಗಿರಿಜಮ್ಮ, ನೀವು ನೋಡಿದ್ರೆ ಈಗ ಇಷ್ಟು ಆತರವಾಗಿ ಯಾತಕ್ಕೆ 20ನೇ ವಯಸ್ಸು ಮಾಡ್ಕೊಳಕ್ಕೆ ಹೋದ್ರಿ? ನೋಡೋಕೆ 20 ನಿಜವಾಗಲೂ 70 ಅನ್ನೋ ಥರ. ನೀವು ಆತರವಾಗಿ ಹುಟ್ಟಿದ್ದಕ್ಕೂ ಈ ನಿಮ್ಮ ಇವತ್ತೇ ಇನ್ನೊಂದಷ್ಟು ದಿವಸ ಬಿಟ್ಕೊಂಡು ಮಾಡುವುದಾಗಿದ್ರೆ ಆಗಲೂ ನಂಬುತ್ತಾ ಇದ್ರು ನಿಮ್ಗೆ 20 ಅಂದರೆ, ಇನ್ನೊಂದು 20 ವರ್ಷ ಬಿಟ್ಕೊಂಡು ಮಾಡಿದ್ರು ಆಗಲೂ 70 ಅಂದರೆ ನಂಬುತ್ತಾ ಇದ್ರು. ನೀವು ಆಗಲೇ ಮಾಡ್ಕೋಬೋದಾಗಿತ್ತು, ಈಗ ಮಾಡ್ಕೊಂಡು. ಇಲ್ಲೋ ನಮ್ಮ ಬೀಸರಾಜದೇವಿಯವರು ಎವರ್ ಗ್ರೀನ್, ಆ ಥರದ ಇದು ಆ ಪುಸ್ತಕದಲ್ಲಿ. ನಾನು ಈ ಗಿರಿಜಾ ಲೋಕೇಶ್ ನನಗೆ ಪ್ರಪ್ರಥಮವಾಗಿ ಅವರು ನಾನು ಅವರು ನಾಟಕದಲ್ಲಿ ಮಾಡೋದಂತೆ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದು ತ್ರಿಶಂಕು ಅನ್ನೋ ನಾಟಕ, ನಾನು ಗೌರಿಬಿದನೂರಲ್ಲಿದ್ದೆ ಅವತ್ತು ಸಾಯಂಕಾಲ. ಅದರಲ್ಲಿ ಪದೇ ಪದೇ ನಾಯಕಿಯರು ಚೇಂಜ್ ಆಗ್ತಾಯಿದ್ರು. ಆವತ್ತು ನನಗೆ ಗೊತ್ತಿಲ್ಲ, ಗೌರಿಬಿದನೂರಿಂದ ಬಂದವನು ಸೀದಾ ಸ್ಟೇಜ್ ಮೇಲೆ ಬಂದೆ. ಸ್ಟೇಜ್ ಮೇಲೆ ಬಂದರೆ ಭಗವತಿ ಅಂತಾಗಿ ಮಾಡ್ತಾಯಿದ್ರು ಆ ರೋಲ್ನ. ನಾನು ಸ್ಟೇಜ್ ಮೇಲೆ ನೋಡಿದ್ರೆ ಇವ್ರು ಯಾರು ಅಂತಿದ್ದಾರೆ ಯಾರು ಅಂತ ಒಂದು ಕ್ಷಣ ಮಾತು ಮರ್ತೋಯ್ತು ನನಗೆ. ನಾನು ಮಾತನ್ನು ಮರೆತಿದ್ದರಿಂದ ಆವಾಗ ಗಿರಿಜಾ ಮಾಡಿದ್ದು ನಾನು ಮರ್ತೆ. ಗಿರಿಜಾ ಅವರೇ, ನನಗೆ ಈಗ ಜ್ಞಾಪಕ ಬಂತು ನೀವು ಪ್ರಪ್ರಥಮವಾಗಿ ಮಾಡಿದ್ದು. ಅದಾದ ಮೇಲೆ ಅಥವಾ ಅದಕ್ಕಿಂತ ಮುಂಚೆ ಒಂದು ಇದಾಯಿತು, ಒಂದು ಘಟನೆ. ಯಾವುದೋ ಒಂದು ಇದಕ್ಕೆ ಮದುವೆಗೆ ನಾವು ಎಲ್ಲರೂ ಹೋಗಿದ್ವಿ, ನಾನು ನೀವು ಎಲ್ಲರೂ ಬಂದಿದ್ವಿ. ಅದಕ್ಕೆ ಲೋಕೇಶು ಬಂದಿದ್ದರು. ಅಲ್ಲಿಂದ ಒಂದು ಬಸ್ಸಲ್ಲಿ ಕೂತ್ಕೊಂಡು, ಯಾಕೆ ಬಸ್ಸಲ್ಲಿ ಕೂತ್ಕೊಂಡು ನನಗೆ ನೆನಪಿಲ್ಲ, ಬಸ್ಸಲ್ಲಿ ಕೂತ್ಕೊಂಡು ದೂರದಿಂದ ಬಂದ ಹಾಗೆ ನನ್ನ ಪಕ್ಕ ಲೋಕೇಶ್ ಅವರು ಗಿರಿಜಾ ಅವರು ಕೂತಿದ್ದರು. ಈ ಕಡೆ ಕಿಟಕಿ ಪಕ್ಕ ನಾನು ಕೂತಿದ್ದೆ. ಕಿಟಕಿ ಪಕ್ಕ ನಾನು ಕೂತಿದ್ದಾಗ ಆ ಕಡೆ ಎಲ್ಲರೂ ಸಿನಿಮಾದವರಲ್ಲಿದ್ದು ಯಾರೋ ಬಂದು ಆಟೋಗ್ರಾಫ್ ಅಂತ ಹಿಂಗೆ ಪೆನ್ನು ಇದು ಕೊಟ್ಟರು. ನಾನು ಆಟೋಗ್ರಾಫ್ ಬರೆದುಬಿಟ್ಟು ಹಿಂಗೆ ಕೊಟ್ಟೆ.
ನಿಮ್ಮದಲ್ಲ ರೀ, ನಿಮ್ಮದೇ ಅವನಿಗೆ ಬೇಕು, ಆ ಗಿರಿಜಾ ಲೋಕೇಶ್ ಹಾಕಿಸ್ಕೊಡ್ರಿ, ಅವ್ರದ್ದು ಬೇಕಾಗಿರೋದು ನನಗೆ ಅಂತ ಅಂದರು. ಹೌದ್ರಿ, ಯಾವುದೋ ವೈಶಾಲಿ ಕಾಸರಳ್ಳಿ ಮದುವೆ ಅನಿಸುತ್ತೆ. ವೈಶಾಲಿ ಕಾಸರಳ್ಳಿ ಮದುವೆಯಲ್ಲಿ ನೀವು ಪಕ್ಕ ಕೂತಿದ್ರಿ, ಈ ಥರದ ಅವಮಾನ ಮಾಡಿದ್ರಿ, ಹಾಗಾಗಿ ನೀವು ನನಗೆ ಯಾವತ್ತಿದ್ರೂ ಭಾಳ ನೆನಪಿನಲ್ಲಿ ಉಳಿಯುವಂಥವ್ರು. ನೀವು ಒಂದು ಇದನ್ನು ನೋಡ್ಬೇಕು ರೀ, ನನಗೆ ತುಂಬ ಇಷ್ಟವಾದ ಬಯೋಗ್ರಫಿ ಅಂದರೆ ಚಾಪ್ಲಿಂದು. ಅವನ ಆಟೋಬಯೋಗ್ರಫಿಗಿಂತ ಬಯೋಗ್ರಫಿ ಒಬ್ಬರು ಬರೆದಿದ್ದಾರೆ, ಅದು ತುಂಬ ಇಷ್ಟವಾದದ್ದು. ಇವರ ಪುಸ್ತಕವನ್ನು ಓದ್ತಾ ಇದ್ದರೆ ನನಗೆ ಚಾಪ್ಲಿನ್ ನಂಬ್ಕೊ, ಯು ಆರ್ ದಿ ಚಾಪ್ಲಿನ್. ಒಂದು ಕಷ್ಟವನ್ನು ಪಡ್ತಾ ನಗ್ತಾ ಇರ್ತಾರೆ, ಕಷ್ಟವನ್ನು ಪಡ್ತಾ ನಗ್ತಾ ಇರ್ತಾರೆ. ಕಪ್ಪಣ್ಣ ಹೇಳ್ದ, ಭಾಳ ತಮಾಷೆಗೆ ಹೇಳ್ದ, ಅವರಣ್ಣ ವಿಷ್ಣು, ವಿಷ್ಣು ನನಗೆ ನನ್ನ ಕ್ಲಾಸ್ಮೇಟ್ ಅಂತ ದೇವರಣ್ಣ ಗೊತ್ತಿಲ್ಲ, ನನ್ನ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ. ನನಗೆ ದೇವರಣ್ಣ ಗೊತ್ತಿರಲಿಲ್ಲ ವಿಷ್ಣು ಕ್ಲಾಸ್ಮೇಟ್ ಅಂತ. ಆದರೆ ವಿಷ್ಣು ಪರಿಚಯ ಇದ್ದರು. ಹೇಗೆ ಪರಿಚಯ ಇದ್ದರು ಅಂದರೆ, ನನಗೆ ಇವ್ರಿಗಿಂತನೂ ಮುಂಚೆ ಪರಿಚಯ ಆಗೋದಕ್ಕಿಂತ ಮುಂಚೆ ವಿಷ್ಣು ನನ್ನ ರೂಮ್ಮೇಟ್ ರಮೇಶ್ ಬಂದಗದ್ದೆ ಅಂತ ಇದ್ದರು. ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನಲ್ಲಿ ಅವರು ಚೇರ್ಮನ್ ಆಗಿದ್ದರು. ಚೇರ್ಮನ್ ಆಗಿದ್ದಾಗ ವಿಷ್ಣು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಆ ವಿಷ್ಣುನ ನೋಡಿದ್ರೆ ಎಲ್ಲೋ ನೋಡ್ದಾಗಿದೆ, ಎಲ್ಲೋ ನೋಡ್ದಾಗಿದೆ ಅಂತ ಅನಿಸಿ ಅವ್ರ ಮನೆಗೆ ಬರ್ತಾಯಿದ್ರು. ನಾನು ಚೇರ್ಮನ್ ಫ್ರೆಂಡ್ ಒಂದೇ ಮನೇಲಿದ್ವಿ. ವಿಷ್ಣು ನಮಸ್ಕಾರ ಅನ್ನೋರು, ಎಲ್ಲೋ ನೋಡಿದ್ದೀನಿ, ಎಲ್ಲೋ ನೋಡಿದ್ದೀನಿ, ನಿಮ್ಮನ್ನೆಲ್ಲಿ ನೋಡಿದ್ದೀನಿ ವಿಷ್ಣು ಅವರೇ ಅಂದರೆ, ಎಲ್ಲೂ ಇಲ್ಲ ಸರ್, ನಾನು ಗಿರಿಜಾ ಅವರನ್ನ ಅವರೇ ಥರನೇ ಕಾಣಿಸ್ತೀನಿ, ಎಷ್ಟೋ ಸಾರಿ ನಾನು ಸೀರೆ ಉಟ್ಕೊಂಡ್ರೆ ಗಿರಿಜಾ ಥರನೇ ಅಂತ ಹೇಳ್ತಾರೆ ಅಂತ. ಥೇಟ್ ನಿಮ್ತಾರ ರೀ, ಥೇಟ್ ನಿಮ್ತಾರ, ಆದರೆ ಒಂದಿಷ್ಟು ಧೈರ್ಯ ಇಲ್ಲ ಇವರು. ಹೌದಾ, ಹ್ಞೂ ಸರ್, ಏನಾಗಿದೆ ಇವರೇ ಬರ್ಕೊಳ್ತಾರೆ ಅನ್ಸರ್ತಿ. ಪಾಪ ವಿಷ್ಣು ತುಂಬ ಸಜ್ಜನ ಅಂದರೆ ಸಜ್ಜನ ರೀ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಎಷ್ಟು ಸಜ್ಜನ ಅಂದರೆ, ನಾನು ಎಲ್ಲರದ್ರಿಗೂ ಹೇಳ್ತಾ ಇರ್ತೀನಿ, ಸಜ್ಜನ್ ರಾವ್ ಸರ್ಕಲ್ಗೆ ಆಧಾರ ಸ್ತಂಭಗಳಲ್ಲಿ ನೀವು ಒಬ್ಬರು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ವಿಷ್ಣು ಅಷ್ಟು ಸಜ್ಜನ ಅಂದರೆ ಅಷ್ಟು ಸಜ್ಜನ. ಆ ವಿಷ್ಣುವಿನಂಥ ಸಜ್ಜನನ ನಡೋ ಇಲ್ಲ. ಅವ್ರು ಚಿಕ್ಕವರಾಗಿದ್ದಾಗ ಆ ಪಕ್ಕದ ಮನೆ ಹುಡುಗನು, ಅವ್ರ ಪಕ್ಕದ ಮನೆ ಹುಡುಗನು ಆ ವಿಷ್ಣು ಪಾಪ ಹೊಡೆದು ಬಿಡ್ತಾನೆ ಸ್ವಲ್ಪ ಜಗಳ ಆದರೆ. ಯಾರು ಜಗಳ ಆಡಿ ಅಲ್ಲಿ ವಿಷ್ಣು ಇದ್ದರೂ ವಿಷ್ಣು ಹೊಡೆಸ್ಕೊಳ್ಳೋಂಥ ಪೈಕಿ ಆ ಥರದ ಮನುಷ್ಯ ಅವರು. ಅವ್ರಿಗೆ ಯಾರೋ ಹೊಡೆದು ಬಿಡ್ತಾರೆ. ಅವಾಗ ಈ ಗಿರಿಜಾಗ ಗೊತ್ತಾಗುತ್ತೆ ಈ ವಿಷಯ, ಪಕ್ಕದ ಮನೆ ಇವರು ಹೊಡೆದ್ಬಿಟ್ಟು ಅಂತ. ಹೋಗಿಬಿಟ್ಟು ಅವ್ರಿಗೆ ಯಾಕೆ ಹೊಡೆದೆ ಅಂತ ಕೇಳೋದು, ಏನು ಬಿಟ್ಟುಬಿಟ್ಟು ಅಣ್ಣನಿಗೆ ಹೊಡೆದಿರೋದು, ಹೋಗಿ ಚಪ್ಪಲಿ ತೊಗೊಂಡು ಯಾಕೆ ನಮ್ಮ ಅಣ್ಣನ ಕೊಡದೆ ಅಂತ ಅವರು ಇದು ಮಾಡಿದೆ. ನಿಮ್ಮ ಆತ್ಮಕಥೆನಲ್ಲಿದೆ ಇದು. ನಾನು ನಿಮ್ಮಿದನ್ನು ಹಾಗೆ ಚಿಕ್ಕಂದಿನಲ್ಲೇ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡ ಗಿರಿಜಾ ಅವರು. ಇವತ್ತು ನಾವು ಎಲ್ಲವೂ ಅವರಿಗೆ ನಾವು ಮುಖ ಮುಚ್ಚಿಕೊಂಡು ಇವತ್ತು ಇದನ್ನು ಮಾಡಬಾರ್ದು 70ನೇ ವರ್ಷ. ಆದರೆ ಕೊರೋನಾದಿಂದಾಗಿ ಎಲ್ಲರೂ ಮುಖ ಮುಚ್ಚಿಕೊಂಡು ಇಲ್ಲಿ ಬಂದು ಮಾತಾಡೋದು, ಇಲ್ಲಿ ಬಂದು ನಾವು ನಮ್ಮ ಎಂಟ್ರಿ ಕೊಡೋದು ಈ ಥರದ್ದಾಗಿದೆ. ಆದರೆ ಗಿರಿಜಾ ನಿಮ್ಮಷ್ಟು ಧೈರ್ಯಶಾಲಿ, ಧೈರ್ಯಶಾಲಿ ಅಂದರೆ ನೀವು ಗಂಡು ಹುಡುಗರಿಗೆ ಚಪ್ಪಲಿ ತೊಗೊಂಡು ಹೊಡೆಯೋದ್ರಿಂದ ಮಾತ್ರ ಅಲ್ಲ, ನೀವು ಬದುಕನ್ನು ಎದುರಿಸಿದ ಬಗೆ ಇದೆಯಲ್ಲ ಅದು ಅತ್ಯಂತ ಧೈರ್ಯಶಾಲಿ ಇದೆ. ಒಂದು ಇದನ್ನು ಬರೀತಾರೆ ಅದರಲ್ಲಿ, ಇವರು ಬರೀತಾ ಇದ್ದಾಗ ಪಾಪ ಎಂಥ ಇದು ನೋಡಿರಿ, ಯಾವುದನ್ನು ಕೇಳಿದ್ರು ನಮಗೆ ಒಂಥರ ಇದು ಅನಿಸುತ್ತೆ. ಅವರು ಹಗಲು ರಾತ್ರಿ ಇವ್ರ ತಂದೆಯವರು ಸ್ವಲ್ಪ ಕುಡಿದು ಬಿಡ್ತಾ ಇದ್ರಂತೆ. ತಂದೆ ಏನು ಅಂದ್ಕೋಬೇಡಿ ಹೇಳಿರಿ ಅಂತ, ನೀವು ಬರೆದಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇವ್ರ ತಂದೆಯವರು ಏನು ತಂದ್ರೂ ಎಷ್ಟು ಸಂಪಾದನೆ ಆದ್ರೂ ಅದನ್ನು ಕುಡ್ದಕ್ಕೆ ಉಪಯೋಗಿಸ್ಬಿಡ್ತಾ ಇದ್ರಂತೆ. ಇವರು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವರು ನಾಟಕಕ್ಕೆ ಹೋಗೋದು, ಅದ್ರಲ್ಲಿ 15 ರೂಪಾಯಿ ಕೊಡೋದು ಒಂದು ಕಡೆ, ಒಂದು ಕಡೆ 30 ರೂಪಾಯಿ ಕೊಡೋದು, ದಿವಸಕ್ಕೆ 3 ನಾಟಕ ಮಾಡೋದು, ಇದೆಲ್ಲ ಮಾಡಿಬಿಟ್ಟು ಯಾರು ಆ ಕಾಲದಲ್ಲಿ, ಇವ್ರಿಗೆ 16-17 ವರ್ಷ, ಆ ಕಾಲದಲ್ಲಿ ಯಾರೂ ಸ್ನೇಹಿತರೇ ಇರಲಿಲ್ವಂತೆ. ಸ್ನೇಹಿತರು ಯಾಕಿರಲಿಲ್ಲ, ಅಷ್ಟೊಂದು ಜನ ಇರ್ತಾ ಇದ್ರಲ್ಲ ಜೊತೆಯಲ್ಲಿ ಅಂದರೆ, ನಮ್ಗೆ ಅದು ತಲೆಗೆ ಹೋಗ್ತಾ ಇರಲಿಲ್ಲ ಒಂದು ಭಾವನೆಗಿವನೆ. 3 ಹೊತ್ತು ದುಡಿಮೆ ಹೊಟ್ಟೆ ತುಂಬಿಸ್ಕೊಳ್ಳೋದು, ದುಡಿಮೆ ಹೊಟ್ಟೆ ತುಂಬಿಸ್ಕೊಳ್ಳೋದು, ದುಡಿಮೆ ಹೊಟ್ಟೆ ತುಂಬಿಸ್ಕೊಳ್ಳೋದು. ಒಬ್ಬ ಮನುಷ್ಯನ ಸಹವಾಸ ಅತ್ಯಂತ ಶ್ರೇಷ್ಠವಾದ ಸ್ನೇಹ ಅನ್ನೋಂಥ ಒಂದು ಯುಗದಲ್ಲಿ ಪಾಪ ಅದರಿಂದ ವಂಚಿತರಾದರು. ತಾವು ದುಡಿಮೆ, ತಮ್ಮ ಮನೆ, ತಮ್ಮ ಇದನ್ನು ನಡೆಸಬೇಕು. ಇವರು ತಮ್ಮಂದ್ರೆ ಹುಟ್ಟುತ್ತಲೇ ಇರ್ತಾರೆ, ಎಷ್ಟು ವರ್ಷ ಆದರೂ ಹುಟ್ಟುತ್ತಲೇ ಇರ್ತಾರೆ ಇವರು ತಮ್ಮಂದ್ರೆ. ಒಬ್ಬ ಹೇಮಪ್ರಭು ಅಂತ ಹುಟ್ಟುತ್ತಾರೆ, ಆಮೇಲೆ ಇನ್ಯಾರೋ ಹುಟ್ಟುತ್ತಾರೆ. ಇನ್ನೊಬ್ಬ ಕಡೆಯವರ ಹೆಸರೇನು, ಬಾಲಸುಬ್ರಹ್ಮಣ್ಯ ಎಲ್ಲಿದ್ದಾರ, ಬಾಲಸುಬ್ರಹ್ಮಣ್ಯ ನಿಮ್ಮನ್ನು ಎತ್ಕೊಂಡು ಪಾಪ ಇವರೆಲ್ಲ ಕಡೆ ಇದಕ್ಕೆಲ್ಲ ಹೋಗ್ತಾರೆ. ಎಂಥ ಇದು ನೋಡಿರಿ, ಅಂಥ ಇದರಲ್ಲಿ ಅವ್ರಿಗೆ ಇರಬೇಕಾದ್ದು ಸ್ನೇಹಿತರು ಸಿಕ್ಕೋದೇ ಇಲ್ಲ. ಅದಕ್ಕೆ ಬರ್ತಾ ಇದ್ದೆ ಪಾಪ ಇವ್ರಿಗೆ, ಇವ್ರ ಪಾಪ ಇವ್ರಿಗೆ ತುಂಬ ಸ್ವಲ್ಪ ದೊಡ್ಡವರಾಗಿರ್ತಾರೆ, ಹೀರೋಯಿನ್ ಪಾರ್ಟ್ ಮಾಡ್ತಾ ಇರ್ತಾರೆ. ಕಂಕಳಲ್ಲಿ ಈ ಬಾಲಸುಬ್ರಹ್ಮಣ್ಯ ಇಷ್ಟೇ ಇಟ್ಟಿರುವಂಥ ಬಾಲಸುಬ್ರಹ್ಮಣ್ಯ, ಅವನ್ನ ಎತ್ಕೊಂಡು ಹೋದ್ರೆ ನಮ್ಮ ಕಡೆ ತಮ್ಮ ಅಂದರೆ ಇಲ್ಲ ನಿಮ್ಮಗಾನೇ ಇರಬೇಕು ಅನ್ನೋರಂತೆ ಇವ್ರಿಗೆ, ಈ ಗೀತಾ ಗಿರಿಜಮ್ಮನವ್ರಿಗೆ.
ಆ ಥರದ ಅನೇಕ ಕಷ್ಟಗಳನ್ನು ಪಟ್ಟವ್ರಿಗೆ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಂಥ ಒಬ್ಬ ಸ್ನೇಹಿತನೂ ಇರ್ತಾಯಿರಲಿಲ್ಲ. ಹೇಳ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ನಿದ್ದೆ ಮಾಡಿಬಿಟ್ರೆ ಸಾಕು, ಆ ನಿದ್ದೆ ಮಾಡಿಬಿಟ್ರೆ ಮುಂದಿನ ನಾಟಕ ಮಾಡೋದಕ್ಕೆ ಶಕ್ತಿ ಬರುತ್ತೆ. ಅಂದರೆ ನಾಟಕವನ್ನು ಮಾಡಲೇಬೇಕಾದಂಥ ಅನಿವಾರ್ಯ. ಒಬ್ಬ ದೋಸ್ತೋಸ್ಕಿಂತ ಒಬ್ಬ ರೈಟರ್ ಇರ್ತಾನೆ, ಅವನು ಜೈಲುಗಳಿಗೆ ಹೋಗೋ ಮಧ್ಯೆ ಇದನ್ನು ಬರೀಬೇಕು, ಆ ಜೂಜಿಗೆ ಹೋಗೋಕೆ ಮಧ್ಯೆ ಇದು ಬರೀ, ಜೂಜಿಗೆ ಯಾಕೆ ಅಂದರೆ ಬದುಕಿಗೆ, ಆ ಬದುಕಿಗೆ ಅಲ್ಲಿ ಸಂಪಾದ ಕಳ್ಕೊಂಡು ಇದನ್ನು ಮಾಡೋದಕ್ಕೆ ಬರವಣಿಗೆ. ಗ್ರೇಟೆಸ್ಟ್ ರೈಟರ್ ಆಗ್ತಾನೆ ಬರೀತಾ ಬರೀತಾ ಅವನು. ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್, ದ ಬ್ರದರ್ಸ್ ಕಾರ್ಮಜೋ ಮುಂತಾದ ಶ್ರೇಷ್ಠ ಅತಿಶ್ರೇಷ್ಠ ಗ್ರಂಥಗಳನ್ನು ರಚಿಸ್ತಾನೆ ಅಂಥ ಒತ್ತಡದಲ್ಲಿ ರಚಿಸಿದಾಗ. ಅಂಥದ್ದೇ ಇವರೂ ನಮ್ಮ ಗಿರಿಜಾ. ಅದರ ಮಧ್ಯೆ ನಟನೆಯನ್ನು ಮಾಡ್ತಾ ಮಾಡ್ತಾ ಒಬ್ಬ ಚಾಪ್ಲಿನ್ ಥರವೇ ಅವರ ಬದುಕನ್ನು ಸಾಗಿಸ್ತಿರಂತ ವಿಷ್ಣುಗೆ ಇವ್ರ ತಾಯಿ ಅನೇಕ ಜೀವನಕ್ಕೆ ಸಾಕಾಗದೆ ಹೋಗುತ್ತೆ. ಇವ್ರ ತಂದೆಯವರು ಏಲಕ್ಕಿ ವ್ಯಾಪಾರ ಮಾಡ್ತಾ ಇದ್ದವರು, ಇದ್ದಕ್ಕಿದ್ದಾಗ ಏಲಕ್ಕಿ ವ್ಯಾಪಾರದಲ್ಲಿ ರೇಟ್ ಕಡಿಮೆ ಆಗುತ್ತೆ, ಸಿಕ್ಕಾಪಟ್ಟೆ ಸ್ಟಾಕ್ ಇಟ್ಟಿರ್ತಾರೆ, ಒಂದೇ ದಿವಸ ಇದಕ್ಕೆ ಬಂದುಬಿಡ್ತಾರೆ. ಆ ಸ್ಟಾಕ್ ಮುಗಿದಾಗ ಎಲ್ಲ ನಷ್ಟ ಆಗಿಬಿಟ್ಟಾಗ ಅಂಥ ಇದರಲ್ಲಿ ಅವ್ರಿಗೆ ಆ ವಿಷ್ಣು ಒಂದು ಇವ್ರ ತಾಯಿ ದಿವಸ ಏನಾದರೂ ಒಂದು ಇದು ಮಾಡೋದು, ತರಕಾರಿ ಮಾರೋದು, ಕಪ್ಪಣ್ಣ ಹೇಳಿದಾಗ ತರಕಾರಿನ ಇದಕ್ಕಾಗೋದು, ದೋಸೆ ಮಾಡಿಕೊಟ್ಟು ಬಾ, ದೋಸೆ ಮಾರ್ಕೊಂಡು ಬಾ ಅಂತ ನವನವೀನವಾದ ಒಂದು ಐಡಿಯಾ ಹೊಳೆಯುತ್ತೆ ಇವ್ರ ತಾಯಿಗೆ. ದೋಸೆ ಒಂದು ಇದ್ರ ತುಂಬ ಟಿಫಿನ್ ಕ್ಯಾರಿಯರ್, ತುಂಬ ದೊಡ್ಡ ಟಿಫಿನ್ ಕ್ಯಾರಿಯರ್ ತುಂಬ ಹಾಕಿಬಿಟ್ಟು ವಿಷ್ಣು ಕೈ ಕೊಡ್ತಾರೆ. ಆ ವಿಷ್ಣು ಅಲ್ಲಿಗೆ ಹೋಗಿ ಏನು ಮಾರದ್ನೋ ಏನು ಮಾರಲ್ವೋ ಅದನ್ನು, ಎಷ್ಟು ಸಂಕೋಚದ ಮನುಷ್ಯ ಅಂದರೆ ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿ ಅನ್ನೋಷ್ಟು ಇದಿಲ್ಲ ಅವನಿಗೆ, ಹಾಗೇ ಕೊಡೋ ಅಷ್ಟು ಮನೆಯಲ್ಲಿ ವ್ಯವಧಾನ. ಹಾಗಾಗಿ ಮಧ್ಯಾಹ್ನದ ವೇಳೆಗೆ ಅಷ್ಟು ದೋಸೆ ವಾಪಸ್ ತಂದು ಬಿಡ್ತಾರೆ ಅವರು ಮಾರೋಕ್ಕಾಗದೆ. ಆಗ ಮಾರೋಕ್ಕಾಗದೆ ವಾಪಸ್ ತಂದರೆ ಒಂದು ಸಂಕಟ ಇರುತ್ತೆ. ಬೆಳಗ್ಗೆಯಿಂದ ಮಕ್ಕಳೆಲ್ಲ ಹಸ್ಕೊಂಡಿರ್ತಾರೆ, ಅವ್ರ ಊಟಕ್ಕೆ ಏನಾದರೂ ಬರುತ್ತೆ ದುಡ್ಡು ಅಂದರೆ ದೋಸೆನೇ ವಾಪಸ್ ಬಂತು ಅಂತ ಇವರು ಚಪ್ಪಾಳೆ ತಟ್ಕೊಂಡು ನಗ್ತಾರೆ. ಅಂದರೆ ಚಪ್ಪಾಳೆ ತಟ್ಕೊಂಡು ನಗೋದಿದೆಯಲ್ಲ ಅದು ಚಾಪ್ಲಿನ್, ಆ ಬಡತನ ಅನುಭವಿಸೋದಿದೆಯಲ್ಲ ಆ ಚಾಪ್ಲಿನ್ ಹಿಡಿದು ಅನುಭವಿಸಿದ ಬಡತನ. ಆ ರೀತಿಯ ಆ ಒಂದು ಚಾಪ್ಲಿನ್ನ ವೈರುಧ್ಯಗಳನ್ನು ನೀವು ಇಡೀ ಬದುಕಿನಲ್ಲಿ ಎದುರಿಸ್ತಾ ಹೋದ್ರಿ. ನಾನು ಅಲ್ಲಿ ಮಾತ್ರ ಅಲ್ಲ, ಮುಂದೆ ಅಲ್ಲೂ ಅಲ್ಲಿಂದ ಮುಂದೆ ಒಂದು ಇವ್ರಿಗೆ ಸೀರೆ ಉಟ್ಕೋಬೇಕು ಅಂತ ಆಸೆ ಆಗಿಬಿಡ್ತು. ದಿವಸ ಯಾವುದೋ ಒಂದು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಎಸ್ ಎಲ್ ಸಿನೋ ಏನೋ ಓದ್ತಾ ಇರ್ತಾರೆ, ಇವ್ರ ತಾಯಿಯನ್ನು ಕೇಳ್ತಾರೆ, ಪಾಪ ನಮಗೆ ನಿಮಗೆ ಡಿ ತಾಯಿಯನ್ನು ಕೇಳಿದಾಗ ಅವ್ರ ಹತ್ರ ಒಂದೇ ಒಂದು ಸೀರೆ ಇರುತ್ತೆ, ನಿಮಗಿದ್ದೆಲ್ಲ ಹರಿದೋಗಿರುತ್ತೆ, ಈ ಸೀರೆ ಉಟ್ಕೊಂಡು ಹೋಗು ಅಂತ. ಅವ್ರು ಯಾವ ಸೀರೆನ ಅವತ್ತು ಉಟ್ಕೊಂಡಿರ್ತಾರೋ ಅದನ್ನು ಬದಲಾಯಿಸಿ ಇವರಿಗೆ ಸೀರೆ ಉಟ್ಟು ಕಳಿಸ್ತಾರೆ. ಇವ್ರ ಮನೆಗೆ ದಿವಸ ಬರ್ತಾ ಇದ್ದ ಫ್ರೆಂಡ್ ಒಬ್ಬರು ಇರ್ತಾರೆ, ಇವರು ಉತ್ಕೊಂಡು ಅವ್ರ ಮನೆಗೆಲ್ಲ ಜಂಬದಿಂದ ನನ್ನ ಸೀರೆ ನನ್ನ ಸೀರೆ ಅಂತ ಇವರು ಮೊದಲೇ ಇಷ್ಟಿದ್ರೆ ಇಷ್ಟು ಜಂಬ ಮಾಡೋರು ಇವರು ತೋರಿಸೋದು ನಮ್ಮ ಗಿರಿಜಾ. ಆ ಜಂಬ ಮಾಡ್ಕೊಂಡು ಹೋದರೆ ಆ ಒಂದು ಹುಡುಗಿ ಕೇಳ್ತಾಳೆ, ಇದೇ ಸೀರೆ ಅಲ್ವಾ ನಿಮ್ಮ ತಾಯಿ ಬೆಳಗ್ಗೆ ಉಟ್ಕೊಂಡಿದ್ದು ಅಂತ. ಇವ್ರಿಗೆ ಒಂಥರ ಬಡತನ ಒಪ್ಕೊಂಡ್ಬಿಟ್ಟ ಹಾಗೆ, ಅದು ಇದೇ ಸೀರೆ ಹೌದು ಅಂದರೆ, ಇಲ್ಲಮ್ಮ ನಮ್ಮ ಮನೆಯಲ್ಲಿ ಈ ಥರದ್ದು ಎರಡು ಸೀರೆ ಇದೆ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಅಂತ. ಒಬ್ಬ ಚಾಪ್ಲಿನ್ಗೆ ಮಾತ್ರ ಹೊಳೆಯೋಕ್ಕೆ ಸಾಧ್ಯ ರೀ, ತನ್ನ ಬಡತನವನ್ನು ಮುಚ್ಚಿಟ್ಟುಬಿಟ್ಟು ಅದನ್ನು ತಮಾಷೆಯಾಗಿ ತಗೊಳ್ಳುವಂಥ ಒಂದು ರೀತಿ ಇದೆಯಲ್ಲ. ಈ ಜಗತ್ತು ಬಡತನವನ್ನು ಎದುರಿಸೋದಕ್ಕೆ ನಗುವಿನ ಶಕ್ತಿ ಇರಬೇಕು ಅಂತ ಸಿದ್ಧಲಿಂಗಯ್ಯನವರು ಹೇಳ್ತಾರೆ. ಈ ನಗುವಿನ ಶಕ್ತಿ ಇಲ್ಲದೇ ಇದ್ದರೆ ದೇಶದ ಬಡವರೆಲ್ಲ ಸತ್ತೋಗ್ಬಿಡ್ತಾ ಇದ್ರು ಅಂತ ಅವ್ರು ಹೇಳೋದು. ನೀ ನಗು ಒಂದೇ ಅವ್ರನ್ನ ಕಾಪಾಡಿರೋದು. ಈ ನಗುವು ಹಾಸ್ಯ ಪ್ರಜ್ಞೆ ಮತ್ತು ಯಾವುದನ್ನು ತಮಾಷೆಯಾಗಿ ತಗೋಬೇಕು, ಯಾವ ಕಷ್ಟವನ್ನು ಮರುಮಾಚಬೇಕು, ಇದು ಮಾತ್ರ ಬಡವರನ್ನು ಈ ದೇಶದಲ್ಲಿ ಬದುಕಿಸಿದೆ ಅಂತ ಸಿದ್ಧಲಿಂಗಯ್ಯನವರು ನಗುವಿನ ಶಕ್ತಿ ಅಂತ ಒಂದು ಪುಸ್ತಕದಲ್ಲಿ ಬರೀತಾರೆ. ಅದು ನಗು ಅನ್ನೋದಿಲ್ಲದೇ ಇದ್ದರೆ ಬಡ ಅವ್ರು ಸತ್ತೋಗ್ತಾ ಇದ್ರಂತೆ. ಆ ಥರ ಅಹನ್ಯಹನಿ ಕಾಲಕ್ಷೇಪ ಒಂದು ಒಂದು ಈ ಈ ಇದಲ್ಲದೇ ಇದ್ದರೆ ಮುಂದಿನ ಊಟ ಹೇಗೆ, ಅದರ ಮುಂದಿನ ಊಟ ಹೇಗೆ, ಅದರ ಮುಂದಿನ ಊಟ ಹೇಗೆ, ಈ ತಿಂಗಳಿಗೆ ಆಯಿತು ಅನ್ನೋ ಥರ ಅಲ್ಲ ಅವ್ರು ಇದ್ದಿದ್ದು, ಈ ಮುಂದಿನ ಊಟದ ಹೇಗೆ ಆಯಿತು ಅನ್ನೋಂಥ ಪ್ರಶ್ನೆ ಅವ್ರ ಮುಂದೆ ಇರ್ತಾ ಇದ್ದು. ಅಂಥ ಇದರಲ್ಲಿ ಈಜಾಡಿಕೊಂಡು ಬಂದವರು ಗಿರಿಜಮ್ಮ. ಗಿರಿಜಮ್ಮ ನೀವಿವತ್ತು ದುಡ್ಡು ಮಾಡಿರ್ಬೋದು, ಯಾವುದೇ ಮಾಡಿರ್ಬೋದು, ಆದರೆ ಯಾರನ್ನೂ ಹೀಗಳೆದು ನೀವು ಮಾತಾಡಿದ್ದು ನೋಡೇ ಇಲ್ಲ, ಎಲ್ಲರನ್ನೂ ಪ್ರೀತಿಯಿಂದ. ಒಬ್ಬರು ಮೇಕಪ್ ಹಾಕೋರನ್ನ ಏ ಬರ ಮೇಕಪ್ ಹಚ್ಚ ಅಂತ ಅನೇಕರನ್ನ ನಾನು ನೋಡಿದ್ದೀನಿ. ಮೇಕಪ್ ಹಚ್ಚ ಎರಡು ನಾಟಕ ಮಾಡಿದ ತಕ್ಷಣ ಅಣ್ಣ ಬಾರಣ್ಣ ನನಗೊಂದು ಸ್ವಲ್ಪ ಸುಣ್ಣ ಬಣ್ಣ ಹಚ್ತೀಯ ಅಂತ ಇವರು ಇದನ್ನು ಕೇಳೋರು ಗಿರಿಜಮ್ಮ. ಅಷ್ಟು ಎಲ್ಲರೂ ತುಂಬ ಪ್ರೀತಿಯಿಂದ ಅಂತಃಕರಣದಿಂದ ನಗ್ತಾ ನಗ್ತಾ ಕಣ್ಣಲ್ಲಿ ಒಂದು ತೆಳುಪೊರೆಯ ನೀರನ್ನು ಇಟ್ಕೊಂಡು ಮಾತಾಡೋವಂಥ ಗಿರಿಜಮ್ಮ ಇವರು. ಅಂಥ ಗಿರಿಜಮ್ಮನ ಮಕ್ಕಳು ತುಂಬ ಒಳ್ಳೆಯವರು ನಮ್ಮ ಸೃಜನ್ನು ಮತ್ತು ಶಿಲ್ಪ. ನಿನ್ನಮ್ಮ ಲೋ ನಾನು ಪೂಜಾ ಅಂದ್ಕೊಂಡಿದ್ದು ನಾನು ಮೂರನೇ ಮಗಳೇ ಅಂದ್ಕೊಂಡ್ಬಿಟ್ಟೆ. ಇದು ಹಾಗೆ ಇವ್ರ ತಾಯಿದು ಗೊತ್ತಿತ್ತಲ್ಲ ಹಾಗೆ ಹೆಸರು ಬದಲಾಯಿಸ್ಕೊಂಡು ಅಂತ ಈಗ ನೀನು ಹೇಳಿದಾಗಲೇ ಗೊತ್ತಾಗಿತ್ತು. ಭಾಳ ಒಳ್ಳೆ ಮಕ್ಕಳು. ಇವತ್ತು 70ನೇ ವರ್ಷದ ಇದನ್ನು ಅವರು ಮಾಡ್ತಾಯಿದ್ದಾರೆ. 70ನೇ ವರ್ಷದ ಅವರ ಜನ್ಮದಿನದ ಸಂಭ್ರಮವನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ.
ಗಿರಿಜಮ್ಮನವರಿಂದ ರಂಗಭೂಮಿಯವರು ಅಭಿನಯ ಕಲಿಬೇಕು ಅಂತ ಕೆಲವರು ಹೇಳಿದರು. ಕೆಲವರು ಅವರ ಸಜ್ಜನಿಕೆ ಕಲಿಬೇಕು ಅಂತ ಹೇಳಿದರು. ದೊಡ್ಡಣ್ಣವರು ಅವರ ದಿವ್ಯ ನೆನಪುಗಳನ್ನು ಹಂಚಿಕೊಂಡ್ರು. ನಾನು ಹಂಚಿಕೊಳ್ತೇನೆ, ನಾನು ಹೇಳ್ತೇನೆ, ಅವರು ಪ್ರತಿ ಇದರಲ್ಲೂ ಗಿರಿಜಮ್ಮನ್ನ ಅವರ ಕಣ್ಣನ್ನು ಅವರ ಗಂಟಲಲ್ಲಿಯ ನೋವು ಮತ್ತು ಸಂತೋಷ ಎರಡೂ ಒಟ್ಟಿಗೆ ಬರ್ತಾ ಇರ್ತವೆ ಅವರು ಭಾವ ಇದು ಮಾಡ್ತಾ ಇದ್ದಾಗ. ಅದನ್ನು ಇದೆಲ್ಲವನ್ನು ಅಭ್ಯಸಿಸಿದ್ರೆ ಅವನು ನಿಜವಾದ ಮನುಷ್ಯ ಮತ್ತು ಕಲಾವಿದನಾಗ್ತಾನೆ. ಬರೀ ಕಲಾವಿದನಾಗೋದಿಲ್ಲ, ಮನುಷ್ಯ ಮತ್ತು ಕಲಾವಿದನಾಗ್ತಾನೆ ಅಂತ ನಾನಂತೂ ಭಾವಿಸ್ತೇನೆ. ಇವತ್ತು ನನಗೆ ಈ ಲೋಕೇಶ್ ಬಹಳ ಪರಿಚಯ, ಹೋಗೋ ಬರೋ ಸ್ನೇಹಿತರಾಗಿದ್ದು, ನನಗಿಂತ ಸ್ವಲ್ಪ ದೊಡ್ಡವನು. ಆದರೂ ಒಂದು ಸ್ಕೂಟರ್ ಇಟ್ಕೊಂಡು ಬಿಟ್ಟಿದ್ದ, ಆ ಸ್ಕೂಟ್ರಲ್ಲೇ ಬರೋನು, ದೊಡ್ಡ ಸ್ಟಾರ್ ಆದರೂ ಆ ಸ್ಕೂಟ್ರಲ್ಲಿ ಬರೋನು ಪಾಪ. ಆ ಸ್ಕೂಟ್ರಲ್ಲಿ ಬಂದು ಏನಾ ಅಂತ ಹೀಗೆ ಮಾತಾಡಿಸಿ ಅವನಷ್ಟು ಪ್ರೀತಿಯ ಮನುಷ್ಯನ ನೋಡಿದ, ಈ ಗಿರಿಜಾ ಅಷ್ಟು ಪ್ರೀತಿಯ ಮನುಷ್ಯನ ನೋಡಿಲ್ಲ. ಅಂಥ ಸಂಸಾರ ಇನ್ನು ಹೇಗಿರುತ್ತೆ ಅವ್ರದ್ದು. ಹಾಗೆ ಕಪಣ, ನೀನು ಇವ್ರ ಮನೆಗೆ ದೂರದ ಸಂಬಂಧ ಅಂತ ಹೇಳಿದೆಯಲ್ಲ, ಇವರ ಸೊಸೆ ನನಗೆ ಹತ್ತಿರ ಸಂಬಂಧ. ಹೌದು ಗ್ರೀಷ್ಮ, ನನ್ನ ಹತ್ತಿರ ಸಂಬಂಧ. ಹೌದು 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 ಗಿರಿ ಗ್ರೀ ಹೇಳ್ಕೊಳಕ್ಕೆ ನಾಚಿಕೆ ಇಲ್ವನಮ್ಮ. ಇಂಥ ಗಿರಿಜಮ್ಮನವರ ನಾನು ಕೊರೋನಾ ಕಾಲದಲ್ಲಿ ಆಚೆನೇ ಬರಲ್ಲ, ನಮ್ಮ ಮನೇಲಿ ಕಳಿಸೋದಿಲ್ಲ. ಆಮೇಲೆ ಭಾಳ ಇದು ಗಿರಿಜಾದಂತೆ 70 ವರ್ಷ ಆನಂತೆ ಅಂದರೆ ಅಯ್ಯೋ ಅವ್ರ ಜೋಕ್ ಚೆನ್ನಾಗಿತ್ತು, ಹೋಗಿ ಬನ್ನಿ ಅಂತ ಗೀತ ಹೇಳಿದ್ರು. ಹಾಗಾಗಿ ಯಾವತ್ತೂ ಬರದೆ ಈಗ ಮುನ್ಸಂಜೆ ಉಪ್ಪಲ್ಲಿ ಬಂದಿದ್ದಾರೆ. ಮುನ್ಸಂಜೆ ಏನ್ರಿ ಮುನ್ಸಂಜೆ ಉಪ್ಪಲ್ಲಿ ಬಂದಿದ್ದರೆ ಹಳೆ ಇದ್ದೀರಿ ಅಲ್ಲಿ ಮುನ್ಸಂಜೆ ಉಪ್ಪ, ಹಳೆ ನಾಟಕದ ಎಲ್ಲರನ್ನು ನೋಡಬೇಕು ಅನ್ನಿಸ್ತು. ಯಾರು ಗಿರಿಜಮ್ಮನವರ ಸಮಾರಂಭಕ್ಕೆ ತಪ್ಪಿಸ್ಕೊಳ್ಳೋದೇ ಇಲ್ಲ, ಹಾಗಾಗಿ ಇಲ್ಲೆಲ್ಲ ಸಿಗ್ತಾರೆ ಅಂತ ಬಂದೆ ಅಂತ. ನಿಮ್ಮ ಪಾಪ್ಯುಲಾರಿಟಿ ತೋರಿಸುತ್ತೆ. ಜಯಂತಿ ಅವ್ರ ಜೊತೆಗೆ ನೀವು ಎಲೆಕ್ಷನಲ್ಲಿ ನಿಂತುಬಿಡಿ, ಅವರು ಗೆಲ್ತೀವಿ. ತುಂಬ ಅಭಿನಂದನೆಗಳು 70 ವರ್ಷ ಆಗಿದ್ದಕ್ಕೆ. ತುಂಬ ನಿಮಗೂ ಅಂಥ ಅವರ ಮಕ್ಕಳು ಮಗಳು ಆಗಿರೋದಕ್ಕೆ ನಿನಗೂ ಹೆಮ್ಮೆಯ ವಿಚಾರ. ಅಮ್ಮನನ್ನು ಅಮ್ಮನಾಗಿ ಮಾತ್ರ ನೋಡಬೇಡ, ಕಲಾವಿದೆಯಾಗಿ ಮಾತ್ರ ನೋಡಬೇಡ, ಚಾಪ್ಲಿನ್ ಥರ ಕೂಡ ನೋಡು. ಮಕ್ಕಳು ನೋಡಿ, ನಿಮ್ಮ ಅಮ್ಮ ಅಮ್ಮನ ಕಷ್ಟ ನಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ, ಆದರೆ ಅಪನಂಬಿಕೆಯನ್ನು ಮಾಡಿಸುತ್ತೆ. ಇಷ್ಟು ಕಷ್ಟ ಇರೋಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ಅಪನಂಬಿಕೆ ಬರುತ್ತೆ. ಆದರೆ ಅಷ್ಟು ಕಷ್ಟ ಇರೋಕ್ಕೆ ಸಾಧ್ಯ ಇದೆ ಜಗತ್ತಲ್ಲಿ. ಅದನ್ನೆಲ್ಲ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಒಳ್ಳೆಯ ಅಮ್ಮನಿಗೆ, ಒಳ್ಳೆಯ ಮಕ್ಕಳಿಗೆ ಮತ್ತು ಅವರನ್ನು ಕಂಡ ತಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.